कूड़ा भारतीय संस्थे एरू कूड़ा भारत संस्थे लसिके तैयार इवेरू कूड़ा 16ने तारीख इे तिंगू इवतु को प्रारंभदली कोटि जन इवतु संपूर्ण उचित केंद्र सरकार ने इधर दरवान खर्चन भरिस्ता है। नम कर्नाटक 16 लक्षकू हेच्चु जनरु करोना योद्रु आरोग्य क्षेत्र केस इतरे इलाके यारू कोविड नियंत्रण माडलिक्के सहकारीगळ केस पोलिस इलाकेयवरु पोलिस सिब्बंदियवरु इरबहुदु ग्रामीण अभिवृद्धि पंचायत राज ಮತ್ತು ಮುನಿಸಿಪಾಲಿಟೀಸ್ ಹೀಗೆ ಇತರ ಇಲಾಖೆಗಳ ಸಿಬ್ಬಂದಿಯವರು ಕೂಡ ಇದರಲ್ಲಿ ಸೇರ್ಪಟ್ಟಿದ್ದಾರೆ। ಮೊದಲನೇ ಹಂತದಲ್ಲಿ ಮೊದಲನೇ ಡೋಸ್ ತೆಗೆದುಕೊಂಡ ಮೇಲೆ 28 ದಿವಸಗಳ ನಂತರ ಎರಡನೇ ಡೋಸ್ ಅನ್ನ ತೆಗೆದುಕೊಬೇಕು ಅಂತ ಕೂಡ ಹೇಳಿದ್ದಾರೆ। ಹಾಗಾಗಿ ಸರಿಸುಮಾರು 45 ದಿವಸಗಳ ಬಳಿಕ ನಮ್ಮಲ್ಲಿ ಇಮ್ಯುನೋಜೆನಿಸಿಟಿ ಅಂದ್ರೆ ರೋಗನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತದೆ। ಅಲ್ಲಿವರೆಗೂ ಕೂಡ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಅನ್ನುವಂತ ಮಾತನ್ನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ। ಇವತ್ತು ಪ್ರಾರಂಭಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರತಕ್ಕಂತವರಿಗೆನೇ ಪ್ರಾಶಸ್ತ್ಯ ಅಂತ ಹೇಳಿ ಕೂಡ ಹೇಳಿದ್ದಾರೆ। ಹಾಗಾಗಿ ಎಲ್ಲರೂ ಕೂಡ ಯಾರೂ ಕೂಡ ಆತಂಕದಿಂದ ಇರೋದು ಬೇಡ, ಇದು ಸಂಪೂರ್ಣ ಸುರಕ್ಷಿತ ಇದೆ। ಅನೇಕ ಟ್ರಯಲ್ಸ್ ಇವತ್ತು ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ, ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತದಲ್ಲಿ ಸಾವಿರಾರು ಅದರ ದಾಖಲ್ಸ್ ಕೂಡ ದಾಖಲಿಸಿದ್ದಾರೆ। ಹಾಗಾಗಿ ಯಾರೂ ಕೂಡ ಭಯ ಬಿಳದಿರಾ, ಆತಂಕ ಇಲ್ಲದಿರಾ, ಇದನ್ನ ಸುರಕ್ಷಿತವಾಗಿ ತೆಗೆದುಕೊಬಹುದು ಅಂತ ಕೂಡ ಹೇಳಿದ್ದಾರೆ। ಮತ್ತು ನಮ್ಮಲ್ಲಿ ಈಗಾಗಲೇ ಹೇಳಿದೆವೆ, ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ಧ ಮಾಡಿದೆ। ಅದಕ್ಕೆ ಜೊತೆಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ವಾಕ್ ಇನ್ ಫ್ರೀಜರ್ ಅನ್ನು ಇವತ್ತು ನಮಗೆ ಹೆಚ್ಚುವರಿಯಾಗಿ ಕೂಡ ನೀಡುತ್ತೇವೆ ಅಂತ ಕೂಡ ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ। ಹೌದು, ಈಗ 16ನೇ ತಾರೀಕು ಆಗಬೇಕು ಅಂತಂದ್ರೆ ಈ 2-3 ದಿವಸದಲ್ಲಿ ಎಲ್ಲ ಸಿದ್ಧತೆಗಳು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇರಬೇಕಲ್ವಾ, ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕಳೆದ 2-3 ದಿವಸದಿಂದ ಕೂಡ ಮಾಡ್ಕೊಂಡಿದ್ದೀವಿ। ಆಗ್ತದೆ, ಈಗೆಲ್ಲ ಪೂರೈಕೆ ಆಗಿ ಸರಬರಾಜು ಕೂಡ ಮಾಡಿ ನಾವು ಎಲ್ಲದರಲ್ಲಿ ಕೂಡ ಎಲ್ಲ ಜಿಲ್ಲೆಗಳು ಕೂಡ ಕಳಿಸ್ಕೊಟ್ಟಿರ್ತೀವಿ। 16ರಿಂದ ಪ್ರಾರಂಭ ಆಗಬೇಕು ಅಂತಂದ್ರೆ ಲಸಿಕೆ ಇರಬೇಕಲ್ವಾ, ಅಲ್ಲಿ ಮುಟ್ಟಿದೆ, ಸದ್ಯದಲ್ಲೇ ಮುಟ್ಟಿದೆ। ಈಗ 50 ವರ್ಷ ಮೇಲ್ಪಟ್ಟಾಗಲಿ 50 ವರ್ಷ ಕೆಳಗಡೆ ಇರತಕ್ಕಂತವರಿಗೆ ಇತರೆ ರೋಗಗಳು ಇರತಕ್ಕಂತವರಿಗೆ ಮೊದಲನೇ ಪ್ರಾಶಸ್ತ್ಯದಲ್ಲಿ, ಇದಾದ ಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ 3 ಕೋಟಿ ಜನರು ಎಲ್ಲ ಈ ವರ್ಗ ಆದ ಮೇಲೆ ಎರಡನೇ ಹಂತದಲ್ಲಿ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರಿಗೆ ಇತರ ರೋಗಗಳು ಇರ್ತದೆ, ಅದರ್ ಸಿಂಪ್ಟಮ್ಸ್ ಅದರ್ ಕೋಮಾರ್ಬಿಡಿಟೀಸ್ ಇರ್ತದೆ, ಅವರು 50 ವರ್ಷ ಮೇಲ್ಪಟ್ಟಾದರೂ ಇರಲಿ ಕೆಳಗಡೆ ಆದರೂ ಇರಲಿ ಅಂತವರನ್ನ ಗುರುತಿಸಿ ಅವರಿಗೆ ಕೊಡಬೇಕು ಅಂತ ಹೇಳಿ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ। ಆ 235 235 थैंक यू।